ಲೋಕಸಭೆಯಲ್ಲಿಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2024-25 ಸಾಲಿನ ಮುಂಗಡ ಪತ್ರಕ್ಕೆ ಉದ್ಯಮಿಗಳು, ಶಿಕ್ಷಣ ತಜ್ಞರು ಸೇರಿದಂತೆ ವಿವಿಧ ವಲಯಗಳ ಪ್ರಮುಖರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಫ್ಕೆಸಿಸಿಐ ಮಾಜಿ ಅಧ್ಯಕ್ಷ ಡಿ ಮುರಳೀಧರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೂಲಸೌಕರ್ಯ, ಕೃಷಿ, ಉತ್ಪಾದನೆ ಸೇರಿದಂತೆ ವಿವಿಧ 7 ವಲಯಗಳಿಗೆ ಒತ್ತು ನೀಡಿ ಮುಂಗಡ ಪತ್ರ ಮಂಡಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. Tinkering with the income tax rates and exemptions so that both rural demand and urban demand will increase and increase substantially and support growth. Innovation. ಹೂಡಿಕೆದಾರ ನಾಗಾನಂದ್, ತೆರಿಗೆ ನೀತಿಯನ್ನು ಸರಳೀಕರಣ ಮಾಡಿರುವುದು ಉತ್ತಮ ನಡೆ, ಜೊತೆಗೆ ಕೈಗಾರಿಕೆಗಳಿಗೆ ಪೂರಕವಾದ ಮಾನವ ಸಂಪನ್ಮೂಲ ಒದಗಿಸುವುದು, ಇಂಟರ್ನ್ಶಿಪ್ ಯೋಜನೆ ಜಾರಿ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಾರ್ಹ ಎಂದಿದ್ದಾರೆ. ಸ್ಟಾರ್ಟ್ ಅಪ್ ಇಕೋಸಿಸ್ಟಮ್ ಇಮೆನ್ಸ್ಲಿ ಸೊ ದೀಸ್ 3-4 ಥಿಂಗ್ಸ್ ಹ್ಯಾವ್ ಬೀನ್ ಹ್ಯೂಜ್ಲಿ ಬೆನಿಫಿಷಿಯಲ್ ಅಂಡ್ ಹೋಪಿಂಗ್ ದಟ್ ಇಟ್ ವಿಲ್ ಬ್ರಿಂಗ್ ಇನ್ ಮೋರ್ ರಿಗರ್ ಅಂಡ್ ಯುನೋ ಎಕ್ಸೈಟ್ಮೆಂಟ್ ಇನ್ ಟು ದ ಸ್ಟಾರ್ಟ್ ಅಪ್ ಅಂಡ್ ಇನ್ ದ ಟೆಕ್ನಾಲಜಿ ಸ್ಪೇಸ್. ಶಿಕ್ಷಣ ತಜ್ಞ ಕೆಎನ್ ಸುಬ್ರಹ್ಮಣ್ಯ, ಈ ಬಾರಿಯ ಕೇಂದ್ರ ಮುಂಗಡ ಪತ್ರದಲ್ಲಿ ಶಿಕ್ಷಣ ವಲಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. 1,48,000 ಕೋಟಿ ರೂಪಾಯಿಯನ್ನು ಶಿಕ್ಷಣ ಇಲಾಖೆಗೆ ಹಂಚಿಕೆ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಾಲ ದೊರೆಯಲು ನೆರವಾಗಲಿದೆ ಎಂದು ತಿಳಿಸಿದರು. And hope it is implemented properly, we get a lot of benefits and our youth will be benefited in the country. Their educational qualification. Udyami Dheera Sinha, ಉದ್ಯೋಗ ಸೃಷ್ಟಿಗೆ ಮುಂಗಡ ಪತ್ರದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ, ಜೊತೆಗೆ 20 ಲಕ್ಷ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ನೀಡುವುದು ಉತ್ತಮ ಬೆಳವಣಿಗೆ ಎಂದರು. ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್ ಎಸ್ಟಿಟಿ ಸೊ ಓವರ್ ಆಲ್ ಡಿಸಪಾಯಿಂಟಿಂಗ್ ಫ್ರಾಮ್ ದ ಕ್ಯಾಪಿಟಲ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್, ಡಿಸೆಂಟ್ ಫ್ರಾಮ್ ಫೋಕಸ್ ಆನ್ ಯೂತ್, ವಿಮೆನ್, ಅಗ್ರಿಕಲ್ಚರ್ ಅಂಡ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಎಕ್ಸ್ಪೋರ್ಟ್ ಹಬ್ಸ್ ಫಾರ್ ಇ ಕಾಮರ್ಸ್ ಉದ್ಯಮದ ಡಾಕ್ಟರ್ ಎಸ್ ಯೋಗೇಶ್ ಬೆಸ್ತರ್, ಈ ಬಾರಿಯ ಮುಂಗಡ ಪತ್ರದಲ್ಲಿ ಇ ಕಾಮರ್ಸ್ ಉತ್ತೇಜನಕ್ಕೆ ಹಲವು ಪೂರಕ ಕ್ರಮಗಳನ್ನು ಕೈಗೊಂಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ತಿಳಿಸಿದರು. ಇಟ್ ಸಪೋರ್ಟ್ಸ್ ದಿ ಗ್ರೋವಿಂಗ್ ಇ ಕಾಮರ್ಸ್ ಸೆಕ್ಟರ್. ವಿತ್ ದಿಸ್ ಬಜೆಟ್ ಇ ಕಾಮರ್ಸ್ ಸೆಕ್ಟರ್ ಜನರೇಟ್ ನ್ಯೂ ಎಂಪ್ಲಾಯ್ಮೆಂಟ್ ಅಂಡ್ ಸಪೋರ್ಟ್ ಅವರ್ 3 ಟ್ರಿಲಿಯನ್ ಎಕಾನಮಿ. ಪರ್ಸನಲಿ ಐ ಫೀಲ್ ದಿಸ್ ಬಜೆಟ್ ಇಸ್ ವೆರಿ ಫ್ರೂಟ್ಫುಲ್.